ನಮಸ್ತೆ ವೀಕ್ಷಕರೇ, ಈಗಾಗಲೇ ದರ್ಶನ್ನ ವಿಚಾರ ಅಂದರೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಈಗಾಗಲೇ ಜೈಲಿನ ಸೇರಿರುವಂತಹದ್ದು, ಜೈಲಿನಿಂದ ಚಾರ್ಜ್ ಶೀಟ್ ಕೂಡ ಅವ್ರಿಗೆ ಆಗಿರುವಂತಹದ್ದು, FIR ಕೂಡ ದಾಖಲಾಗಿರುವಂತಹದ್ದು, ಈ ಕುರಿತಂತೆ ಏನೆಲ್ಲ ನಡೀತು ಅನ್ನೋದಕ್ಕೆ ಬಗ್ಗೆ ನಾನು ಸ್ವಲ್ಪ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಏನಪ್ಪ ಅಂತಂದರೆ, ಚಿತ್ರದುರ್ಗದ ಮೂಲದ ರೇಣುಕಾಸ್ವಾಮಿಯನ್ನು ಅಪಹರಿಸಿದ್ದು ಇದೇ ರಸ್ತೆಯಲ್ಲಿ, ಅಂದರೆ ತುಮಕೂರು ಮಾರ್ಗವಾಗಿ ಬೆಂಗಳೂರಿಗೆ ಕರೆದೋಗಿರುವಂತಹದ್ದು. ಅಂದರೆ ರೇಣುಕಾಸ್ವಾಮಿಯನ್ನು ಅಪಹರಿಸಿ ಅವರು ಮಾರ್ಗ ಮಧ್ಯದಲ್ಲಿ ಏನೆಲ್ಲ ಚಟುವಟಿಕೆಗಳನ್ನ ಮಾಡಿದ್ರು ಅನ್ನೋದು ಚಾರ್ಜ್ ಶೀಟಲ್ಲಿ ದಾಖಲೆ ಆಗಿರುವಂತಹದ್ದು. ಅದೇ ರೀತಿ ತುಮಕೂರಿನ ರಂಗಾಪುರದ ಬಳಿ ಇರುವಂತಹ ದುರ್ಗಾಬಾರ್ಗೂ ಕೂಡ ಅವರು ಬಂದಿದ್ದರು. ದರ್ಶನ ಸಹಚರರು ರೇಣುಕಾಸ್ವಾಮಿಯನ್ನು ಅಪಹರಿಸುವ ವೇಳೆ ದುರ್ಗಾಬಾರ್ಗೂ ಕೂಡ ಎಂಟ್ರಿಯನ್ನು ಕೊಟ್ಟಿದ್ದರು. ಅಂದರೆ ಇದು ದುರ್ಗಾಬಾರ್ ತುಮಕೂರಿನ ಹತ್ತಿರದ ರಂಗಾಪುರದ ಬಳಿ ಇರುವಂತಹದ್ದು. ಈ ಬಾರ್ನಲ್ಲಿ ಬಂದು ಅವರು ರೇಣುಕಾಸ್ವಾಮಿಯನ್ನು ಅಪಹರಿಸಿ ಹೋಗುವಾಗ ಸಾಕಷ್ಟು ಇಲ್ಲಿ ಬಂದು ಟ್ರಾಫಿಕ್ ಜಾಮ್ ಆದ ಕಾರಣದಿಂದ ಇಲ್ಲೇ ಪಕ್ಕದಲ್ಲಿರುವಂತಹ ಬಾರ್ಗೆ ಕೂಡ ಎಂಟ್ರಿಯನ್ನು ಕೊಟ್ಟಿರುವಂತಹದ್ದು. ಬಾರ್ನೊಳಗಡೆ ಬಂದು ಅವರು ಬಾರ್ನ ಒಳಗಡೆ ಬಂದಂತಹ ವ್ಯಕ್ತಿಗಳು, ಆರೋಪಿಗಳು ಎಣ್ಣೆಯನ್ನು ಕೂಡ ಆರ್ಡ್ರ್ ಮಾಡಿರುವಂತಹದ್ದು ನೋಡಿ. ಇದೇ ಬಾರ್ಗೆ ಬಂದು ಎಣ್ಣೆಯನ್ನು ಆರ್ಡ್ರ್ ಮಾಡಿ ತಮಗೆ ಬೇಕಾದಂತಹ ಎಣ್ಣೆಯನ್ನು ತಗೊಂಡು ರೇಣುಕಾಸ್ವಾಮಿ ಹತ್ರನೇ ಬಿಲ್ನ ಕೊಡಿಸಿರುವಂತಹದ್ದು. ಅಂದರೆ ರೇಣುಕಾಸ್ವಾಮಿ ಅವ್ರ ಹತ್ರನೇ ಬಿಲ್ನ ಪೇ ಮಾಡಿಸಿ ಅವರಿಗೆ ಬೇಕಾದಂತಹ ಎಣ್ಣೆ ಮತ್ತು ಏನೇನು ಸೈಡ್ ಸಿಗಬೇಕೋ ಎಲ್ಲ ತಗೊಂಡು ಹೋಗಿರುವಂತಹದ್ದು. ಇಲ್ಲಿಗೆ ಬರೋ ಕಾರಣ ಏನಪ್ಪ ಅಂತಂದರೆ, ಇಲ್ಲಿ ಟ್ರಾಫಿಕ್ ಅವತ್ತು ಜಾಮ್ ಆಗಿತ್ತು. ಅವ್ರನ್ನ ಅಪಹರಿಸಿ ಕರೆದೋಗುವ ವೇಳೆ ಈ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದ ಕಾರಣ ಈ ಬಾರ್ಗೆ ಎಂಟ್ರಿ ಕೊಟ್ಟಿರುವಂತಹದ್ದು. ಅಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನು ಅಪಹರಿಸಿ ಕರೆದೋಗುವ ಸಂದರ್ಭದಲ್ಲಿ ಈ ಬಾರ್ನೊಳಗೆ ಬಂದಿರುವಂತಹ ವ್ಯಕ್ತಿಗಳು ಅವರಿಗೆ ಬೇಕಾದಂತಹ ಎಣ್ಣೆಯನ್ನು ಕೂಡ ತಗೊಂಡಿದ್ದಾರೆ. ಎಣ್ಣೆಯನ್ನು ತಗೊಂಡು ಕುಡ್ಕೊಂಡು ಅವ್ರನ್ನ ಕರ್ಕೊಂಡು ಇಲ್ಲಿಂದನೇ ಅವ್ರನ್ನ ಕರೆದೋಗಿರುವಂತಹದ್ದು. ತುಮಕೂರಿನ ಬಳಿಯಿಂದಲೇ ರೇಣುಕಾಸ್ವಾಮಿ ಅವ್ರನ್ನ ಕರೆದೋಗಿರುವಂತಹದ್ದು. ಬನ್ನಿ, ಬಾರ್ನ ಇನ್ಚಾರ್ಜ್ ಆದಂತಹ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಯಾವೆಲ್ಲ ಎಣ್ಣೆಯನ್ನು ಕೊಟ್ಟರು, ಏನು ಕೊಟ್ಟರು, ಏನು ತಗೊಂಡೋದ್ರು ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ರೇಣುಕಾಸ್ವಾಮಿ ಅವ್ರನ್ನ ಅಪಹರಿಸುವ ವೇಳೆ ಅವ್ರ ಜೊತೆಗಿದ್ದಂಥ ವ್ಯಕ್ತಿಗಳು ಈ ಬಾರ್ಗೆ ಬಂದಿದ್ರು ಅನ್ನೋದು ಚಾರ್ಜ್ ಶೀಟ್ನಲ್ಲಿರುವಂಥ ಮಾಹಿತಿ. ಇಲ್ಲಿಗೆ ಬಂದಿದ್ರ ಆ ವ್ಯಕ್ತಿಗಳು ಅನ್ನೋದು ಬಂದಿದ್ರು ನಮಗೆ ರೇಣುಕಾಸ್ವಾಮಿ ಅನ್ನೋದು ಗೊತ್ತಿಲ್ಲ. ಮಾಮೂಲಿ ಕಸ್ಟಮರ್ ಬಂದಂಗೆ ಬಂದರು, ಬಂದುಬಿಟ್ಟು ಎಣ್ಣೆ ತಕ್ಕಂಡ್ರು, ಎಣ್ಣೆ ತಕ್ಕೊಂಡು ಸೈಡ್ಸ್ ತಕ್ಕೊಂಡು ಫೋನ್ಪೇ ಮಾಡಿ ಹೊರಟರು. ಅದಾದಮೇಲೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಅವರು ಬಂದಾದಮೇಲೆ ನಮಗೆ ಗೊತ್ತಾಯಿತು ಅವರು ರೇಣುಕಾಸ್ವಾಮಿ ಅಂತ. ಅದುವರೆಗೂ ನಮಗೆ ಗೊತ್ತಿರಲಿಲ್ಲ. ಬಂದು ಎಲ್ಲ ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಅವರು ಬಂದು ಬರೀ ಎಣ್ಣೆನ ಪಾರ್ಸಲ್ ತಗೊಂಡೋದ್ರು ಅಥವಾ ಇಲ್ಲೇ ಕೂತು ಕುಡಿದು ಎಂಜಾಯ್ ಮಾಡಿ ಓದೋ ಅಂತ ಒಂದು ಮಾಹಿತಿ ಇದೆ, ಅದ್ರ ಬಗ್ಗೆ ಏನು ಹೇಳಿ? ಇಲ್ಲ ಸರ್, ಬಂದು ಪಾರ್ಸಲ್ ಮಾತ್ರ ತಗೊಂಡೋದ್ರು. ಪಾರ್ಸಲ್ ಬೇಕಾದ ವಿಡಿಯೋನ ಅವರು ಈ ಕಾಮಾಕ್ಷಿ ಪಾಳ್ಯದವರು ಸರೆಂಡರ್ ಮಾಡಿದ್ದೀವಿ, ಅವ್ರು ತಗೊಂಡೋದ್ವಿ. ಬಂದು ಪಾರ್ಸಲ್ ಮಾತ್ರ ತಗೊಂಡೋಯ್ತು. ಅಂದರೆ ಈಗಾಗಲೇ ಇಲ್ಲಿಗೆ ಬಂದು ಪಾರ್ಸಲ್ನ ತಗೊಂಡೋಗಿರುವಂತಹ CCTV ದೃಶ್ಯಾವಳಿಗಳನ್ನ ಕೂಡ ಪೊಲೀಸ್ನವರಿಗೆ ಒಪ್ಪಿಸಿರುವಂತಹದ್ದು. ಆದರೆ ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ಬರೆದಿರೋ ಮಾಹಿತಿ ಪ್ರಕಾರ ಇಲ್ಲೇ ಕೂತಿದ್ರು, ಎಣ್ಣೆನ ಕುಡಿದ್ರು, ಕುಡಿದ್ಬಿಟ್ಟು ಆನಂತರ ರೇಣುಕಾಸ್ವಾಮಿ ಅವ್ರ ಹತ್ರನೇ ಬಿಲ್ನ ಪೇ ಮಾಡಿಸಿರುವಂತಹದ್ದು ಅನ್ನೋದು ಚಾರ್ಜ್ ಶೀಟ್ನಲ್ಲಿ ದಾಖಲಾಗಿರುವಂತಹ ವಿಚಾರ. ಆದರೆ ಇದ್ರ ಬಗ್ಗೆ ಇಲ್ಲಿರುವಂತಹ ವ್ಯಕ್ತಿಗಳು ಹೇಳ್ತಾ ಇರೋದು ಏನಂತಂದರೆ, ಬಾರ್ನ ಇನ್ಚಾರ್ಜೇ ಕೂಡ ಹೇಳ್ತಾ ಇರುವಂತಹದ್ದು ಇಲ್ಲಿ ಬಂದಿದ್ರು, ಬಂದ್ಬಿಟ್ಟು ಎಣ್ಣೆನ ಪಾರ್ಸಲ್ ತಗೊಂಡೋದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಅವರೇ ಕೂಡ ಬಿಲ್ ಮಾಡಿದ್ದಾರೆ ಅಂತ ವಿಚಾರಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಸರ್ ಏನೇನು ತಗೊಂಡೋದ್ರು ಅವರು? ನಾಕೌಟ್ ತಗೊಂಡ್ರು, BP ತಗೊಂಡ್ರು, ವಾಟ್ರು, ಸೈಡ್ಸು ಎಲ್ಲ ಆದಮೇಲೆ 700 ಚಿಲ್ಲರೆ ಫೋನ್ಪೇ ಮಾಡಿ ಹೊರಟ್ರು. 700 ಚಿಲ್ಲರೆ ಅಂದರೆ 700 ಚಿಲ್ಲರೆ ಅಷ್ಟು ಎಣ್ಣೆನ ತಗೊಂಡಿರುವಂಥದ್ದು. ಸಾಕಷ್ಟು ಅವರಿಗೆ ಬೇಕಾದಂತಹ ಬ್ರ್ಯಾಂಡ್ಗಳನ್ನ ಎಣ್ಣೆಯನ್ನು ತಗೊಂಡು ರೇಣುಕಾಸ್ವಾಮಿ ಅವ್ರ ಹತ್ರನೇ ಪೇ ಮಾಡಿಸಿ ಇಲ್ಲಿಂದ ಕರೆದೋಗಿರುವಂತಹದ್ದು. ಅಂದರೆ ಇಲ್ಲಿಂದ ಕರೆದೋಗುವ ವೇಳೆ ಸಾಕಷ್ಟು ಕಡೆ ಬಾರ್ಗಳಿಗೆ ಎಂಟ್ರಿ ಕೊಟ್ಟಿರುವಂತಹದ್ದು, ಸಾಕಷ್ಟು ವ್ಯವಹಾರಗಳನ್ನ ಚಟುವಟಿಕೆಗಳನ್ನ ನಡೆಸಿರುವಂತಹದ್ದು ಕೂಡ ಚಾರ್ಜ್ ಶೀಟ್ನಲ್ಲಿ ದಾಖಲಾಗಿದೆ. ಅದೇ ರೀತಿ ಹೋಗುವ ವೇಳೆ ಅವ್ರ ಹತ್ರ ಇರುವಂತಹ ಬಂಗಾರ ಆಗಿರ್ಬೋದು, ಕೈನಲ್ಲಿರುವಂತಹ ಕಡಗ ಆಗಿರ್ಬೋದು, ಹಣ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇವನ್ನೆಲ್ಲ ಕಸಿದುಕೊಂಡಿರುವಂತಹ ವಿಚಾರವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಿರುವಂತಹ ಅದು. ಅದೇ ರೀತಿ ರೇಣುಕಾಸ್ವಾಮಿಯ ಅನ್ನು ಪಟ್ಟಣಗೆರೆಯ ಶೆಡ್ಗೆ ಕರೆದೋಗುವ ಮುನ್ನ ಇವೆಲ್ಲ ನಡೆದಿರುವಂತಹ ಘಟನೆ. ಅಂದರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆದೋಗುವ ಮಾರ್ಗದ ಮಧ್ಯೆ, ಅಂದರೆ ತುಮಕೂರಿನ ರಂಗಾಪುರದ ಬಳಿ ದುರ್ಗಾಬಾರ್ಗೆ ಎಂಟ್ರಿ ಕೊಟ್ಟಿರುವಂತಹದ್ದು ನಿಜವಾಗಲೂ ಒಂದು ಕಾಮಾಕ್ಷಿ ಪಾಳ್ಯ ಪೊಲೀಸ್ನವರು ತನಿಖೆ ಮಾಡಿ ಅದರಲ್ಲಿರುವಂತಹ ತನಿಖೆ ನಡೆಸುವ ವೇಳೆ ಸಿಕ್ಕಿರುವಂತಹ ಒಂದು ಸತ್ಯಾಂಶ ಅಂತಲೂ ಕೂಡ ಹೇಳ್ಬೋದು. ಪ್ರಗತಿ TV ಕ್ಯಾಮ್ರಾಮ್ಯಾನ್ ನಾಗರಾಜ್ ಜೊತೆ ಚನ್ನಬಸವಯ್ಯಂ ಕಿಡ್ದಾಡ್.